Flight 422 to Amsterdam. Will passengers please proceed to channel number 4 for customs and immigration service. British Airways flight 422 to Amsterdam. The bottom is the form of British Airways flight 5. Metal boarding and continue. Passport, sir. Sir, ನೀವು ಸಿದ್ಧಾರ್ಥ ಅಲ್ವಾ? ಹೌದು. ಓಕೆ. ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು. ಬಿಸ್ನೆಸ್ ಟ್ರಿಪ್ಪಾ ಸರ್? ಇಲ್ಲ. ಪ್ಲೆಜರ್ ಟ್ರಿಪ್? ಇಲ್ಲ. ನನ್ನ ಆಕಾಶ್ ಗಂಗೆಯನ್ನು ನೋಡಕ್ ಹೋಗ್ತಾ ಇದ್ದೀನಿ. ಗೋಯಿಂಗ್ ಟು ಮೀಟ್ ಮೈ ಡೆಸ್ಟಿನಿ. ಎಲ್ಲಿಂದಲೂ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ ನಿಂದೆ, ತಂದೆ ನೀ ಮಾಯ ಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ. ಪ್ರೀತಿ ಮಧುರ ಮನಸ್ಸು ಭ್ರಮರ ಸಂದು ಹುಟ್ಟಾಯ್ತು, ನಿನ್ನ ಹೆಸರನ್ನಿಟ್ಟಾಯ್ತು. ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏನು ಏಕೋ ಹೇಗೋ ನಾಕಾರ. ಜಸ್ಪಾತ್ಮಾತಲ್ಲಿ Wanna make you mine, no baby. Gonna treat you right like a lady. Wanna give you all my love and will you be my lady, yeah. Wanna be with you forever. Wanna be your tender lover. No one'll ever, ever leave you. Will you be my lady, yeah. Nina sandu huttaitu, nina hesarin nittaitu. Katteli chaluve nanna manasanna. ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏನು ಏಕೋ ಹೇಗೋ ನಾಕಾರ. ಜಸ್ಮಾತ್ಮಾತಲ್ಲಿ ಹಾಯ್. ಓ ಸಾರಿ ಕೇಳಿದೆ ಹಲ್ಕಿ ಸಿತ, ಹಾಯ್ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರ. ದಟ್ಸ್ ಆದಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರೂ ಮಾಮೂಲಾಗಿ ಹೇಳೋದನ್ನ, ಈ ಆದಿ ಹೇಳಲ್ಲ. ಯೋ ಬ್ಯಾಗ್. ಥ್ಯಾಂಕ್ಸ್. ಸಿಂಗಪೂರ್. ಯಾ ಗುಡ್. ನಾನು ಅಷ್ಟೇ. ಹ
ಹಾಯ್. ಬೆನ್ನಿಗೆ ಹತ್ತದ ಬೇತಾಳ ಅನ್ಕೋಬೇಡಿ, ನಿಮ್ ಪಕ್ಕನೆ ಕೂತ್ಕೋಬೇಕು ಅಂತ ಇದೇ ಸೀಟ್ ನಂಬರ್ ಹಾಕ್ಸ್ಕೊಂಬಂದ. ನಿಮ್ ಟಿಕೆಟ್ ನೋಡಿದ್ದಲ್ಲ, ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ, ನಿಮ್ ನೋಡಿದ ಕೂಡಲೇ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು. ಮತ್ತೆ ಯಾರಾದರೂ ಆಕಾಶ್ ಗಂಗೆನ ಭೇಟಿ ಮಾಡೋದಕ್ಕೆ ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗ್ತಾರಾ? ನನ್ನ ಅಬ್ಸರ್ವೇಷನ್ ತುಂಬಾ ಶಾರ್ಪ್. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳಿ. ಯಾಕೆ? ನಾನೊಬ್ಬ ಸಾಹಿತಿ ನೋಡಿ, ಅದಕ್ಕೆ ನಿಮ್ಮಂಥ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹಿಂದೆ ಬಿದ್ದು ಪಕ್ಕದಲ್ಲಿ ಕೂತಿದ್ದೀನಿ. ಸಾಹಿತಿ ಅಂದ್ರೆ ಏನ್ ಬರೆಯೋದು ನೀವು? ಈ ನಾವೆಲ್ಸ್, ಪೇಪರ್ಸ್, ಐ ಮೀನ್ ವಾಟ್? ಅಯ್ಯೋ, ಅಷ್ಟೊಂದು ತಾಳ್ಮೆ ನನಗಿಲ್ಲ. ಸಾಹಿತಿ ಅಂದ್ರೆ ಈ ಕತೆ, ಚಿತ್ರಕತೆ, ಸಂಭಾಷಣೆ, ಫಾರ್ ಫಿಲ್ಮ್ಸ್. ಮಯೋಟೋಗ್ರಾಫ್ ನೋಡಿದಿರಾ? ಐ ಆಮ್ ಸಾರಿ, ಮಯೋಟೋಗ್ರಾಫ್ ನೋ. ನೋ 25 ವೀಕ್ಸ್, ಗ್ರೇಟ್ ಫಿಲ್ಮ್. ನೀವೇ ಬರೆದಿರೋದ? ಮತ್ತೆ ನಾನೇ. ಓಕೆ, ಮಸ್ಟ್ ವಾಚ್. ಯಾ, ಆಕ್ಚುಲಿ ನಾನು ಓದಿದ್ದು ಇಂಜಿನಿಯರಿಂಗ್. ಅಪ್ಪ ಮಾಡಿಟ್ಟಿರೋ ಫ್ಯಾಕ್ಟ್ರೀಸ್ ಅದು ಇದು ಎಲ್ಲ ಎಕ್ಸ್ಟ್ರಾಡಿನರಿ ಬಿಸ್ನೆಸ್ ಮಾಡ್ತಾ ಇದ್ದೆ. ನಾನು ಸುಮ್ಮನೆ ಕೂತ್ಕೊಂಡು ತಿಂದ್ರು ಎರಡು ಜನ್ಮಕ್ಕೆ ಸಾಕಾಗೋಷ್ಟು ಮಾಡಿಟ್ಟು ಹೋಗಿದ್ದಾರೆ. ಬಟ್ ಯು ನೋ, ಐ ಆಲ್ವೇಸ್ ಹ್ಯಾಡ್ ದಿಸ್ ಪ್ಯಾಷನ್ ಫಾರ್ ಫಿಲ್ಮ್ ಮೇಕಿಂಗ್. ಅದಕ್ಕೋಸ್ಕರ ಹೊಸ ಹೊಸ ಕಥೆಗಳನ್ನ ಹುಡುಕ್ತಾ ಇರ್ತೀನಿ. ನಿಮ್ಮನ್ನು ನೋಡಿದಾಗ್ಲೂ ನನಗನ್ಸಿದ್ದ ಅದೇ, ನಿಮ್ಮಲ್ಲೊಂದು ಒಳ್ಳೆ ಕತೆ ಇದೆ ಅಂತ. ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ರವಿ ಕಾಣದ್ದನ್ನು ಕವಿ ಕಂಡ, ಹಳೆ ಸೇಯಿಂಗ್. ನಿಮ್ಮ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತ. ನಿಮ್ದೇ ಯಾವ್ದಾದ್ರೂ ಜೀವನದಲ್ಲಿ ನಡೆಯುವಂತ ಒಂದು ಒಳ್ಳೆ ಇನ್ಸಿಡೆಂಟ್ ನ ಇಟ್ಕೊಂಡು ಕತೆ ಮಾಡಬಹುದಲ್ಲ? ಅಫ್ಕೋರ್ಸ್ ಮಾಡಬಹುದು. ಥ್ಯಾಂಕ್ಸ್. ಆದ್ರೆ ಅಂತದೇನು ನಡೆದಿಲ್ವೇ? ಅದಕ್ಕೆ ಸುತ್ತಮುತ್ತ ಏನಾದ್ರೂ, ಥ್ಯಾಂಕ್ ಯು, ಅದಕ್ಕೆ ಸುತ್ತಮುತ್ತ ಏನಾದ್ರೂ ಕಲರ್ಫುಲ್ ಆಗಿ ನಡೀತಾ ಇರತ್ತ ಅಂತ ನೋಡ್ತಾ ಇರ್ತೀನಿ. ಸಿ, ಈಗ ನಾನು ಸಿಂಗಾಪುರ್ಗೆ ಹೋಗ್ತಾ ಇರೋದು ಯಾಕೆ ಅಂತ ಹೇಳಿ. ಅರೆ ಹೇಳಿ ಯಾಕೆ ಅಂತ. ಐ ಡೋಂಟ್ ನೋ. ಮದುವೆ ಆಗಕ್ಕೆ ನಾನೊಂದು ಹುಡುಗಿ ನೋಡಿದೆ, ಅವಳು ನೋಡಿದ ಕೂಡಲೇ ಪ್ರೀತಿ ಮಾಡಬೇಕು ಅನಿಸ್ಲಿಲ್ಲ, ಡೈರೆಕ್ಟ್ ಆಗಿ ಮದುವೆ ಆಗಬೇಕು ಅನಿಸ್ತು. ಐ ಅಪ್ರೋಚ್ಡ್ ಹರ್. ನಮ್ಮ ಸಂಸ್ಕಾರದ ಹೆಣ್ಣು ನೋಡಿ, ಶಿ ಇಸ್ ಅನ್ ಇಂಡಿಯನ್ ಗರ್ಲ್, ರೆಸ್ಪಾಂಡ್ ಮಾಡಲಿಲ್ಲ. ಬಟ್ ನಾನು ಬಿಡಲಿಲ್ಲ, ಅವಳನ್ನ ಫಾಲೋ ಮಾಡಿದೆ, ಮನೆ ತನಕ ಹೋದೆ, ಮನೆಯವ್ರು ಪರಿಚಯ ಮಾಡಿಕೊಂಡೆ, ಮನೆಯವ್ರು ಚೆನ್ನಾಗಿ ಪರಿಚಯ ಆಗೋ ತನಕ ಹೋಗ್ತಾನೆ ಇದ್ದೆ. ಒನ್ ಫೈನ್ ಡೇ ಪ್ರಪೋಸಲ್ ಇಟ್ಟೆ, ಸ್ವಲ್ಪ ಟೈಮ್ ತಗೊಂಡ್ರು, ಇವೆಂಚುಲಿ ದೇ ಸೆಡ್ ಓಕೆ. ಈಗಳನ್ನ ಮದುವೆ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ನೌ ಟೆಲ್ ಮೀ ಹೌ ಇಂಟ್ರೆಸ್ಟಿಂಗ್ ಇಸ್ ದಿಸ್, ದ ಮೋಸ್ಟ್ ಡಿಸ್ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಸಿನಿಮಾ ಮಾಡೋಕ್ಕಾಗಲ್ಲ ಪರ್ಸನಲಿ, ಓಕೆ, ಅದಕ್ಕೆ ಆದಷ್ಟು ಬೇಗ ನಿಮ್ಮ ಕತೆನ ಶುರು ಹಚ್ಕೊಳ್ಳಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಬಾಸ್. ಐಮ್ ಸಾರಿ, ಫ್ಲೈಟ್ ಟೇಕ್ ಆಫ್ ಆಗಲಿ ಅಂತ ಕಾಯ್ತಾ ಇದ್ದೀರಾ? ಯು ಗಾಟ್ ಅ ಪಾಯಿಂಟ್, ಡಿಸ್ಟರ್ಬೆನ್ಸ್ ಇರಬಾರ್ದು. ಎಕ್ಸ್ಕ್ಯೂಸ್ ಮೀ ಬ್ರದರ್, ಫ್ಲೈಟ್ ಟೇಕ್ ಆಫ್ ಆಯ್ತು, ಎಲ್ಲ ಆಯ್ತು, ಸೆಟ್ಲ್ ಆಗಿದ್ದೀವಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಕಮಾನ್ ಬ್ರದರ್, ಶುರು ಮಾಡ್ಕೊಳ್ಳಿ. ಇಷ್ಟೊಂದು ಕೇಳ್ಕೋಬೇಕಾ? ಕಥೆಯಲ್ಲಿ ಒಬ್ಬ ಹುಡುಗ, ಒಬ್ಳು ಹುಡುಗಿ. ಅವ್ರ ಹೆಸರು ಏನ್? ಬಿ ಅನ್ಕೊಳ್ಳಿ. ಅಯ್ಯೋ ಗುರುವೆ, ಎ ಬಿ ಸಿ ಡಿ ಏನಂದ್ರೆ ಕಂಪ್ಯೂಟರ್ ಕನ್ಫ್ಯೂಸ್ ಆಗತ್ತೆ. ನಾನು ಮನುಷ್ಯ. ಈಗ ನೋಡಿ, ನಾನು ಮದುವೆ ಆಗ್ತಿರೋ ಹುಡುಗಿ ಹೆಸರು ನಂದಿನಿ, ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ, ಹುಡುಗಿ ಅನ್ಸುತ್ತೆ. ಯಾರಾದ್ರೂ ಆಲ್ಫಾಬೆಟ್ಗಳನ್ನ ಮದುವೆ ಹಾಕಕ್ಕಾಗುತ್ತಾ? ಸಿದ್ದು ಆಗುತ್ತಲ್ಲ, ಸಿದ್ಧಾರ್ಥ್, ಶಾರ್ಟ್ ಫಾರ್ಮ್ ಸಿದ್ದು. ಎಸ್, ಸಾರಿ ಗುರು, ಅದನ್ನು ಟಿಕೆಟ್ ಅಲ್ಲಿ ನೋಡ್ಬಿಟ್ಟೆ. ಬೈ ದ ವೇ, ತನು ಫೋಟೋ ಇದೆಯಾ ನಿಮ್ಮ ಹತ್ರ? ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕೆ ಹೇಳಿದೆ ಅಂದ್ರೆ, ಫೋಟೋ ಪಕ್ಕದಲ್ಲಿ ಇಟ್ಕೊಂಡು ನೀವು ಹೇಳೋ ಕಥೆನ ಹಾಗೆ ಅವ್ರ ಮುಖದ ಮೇಲೆ ಇಮ್ಯಾಜಿನ್ ಮಾಡ್ಕೊಂಡು ಪಿಕ್ಚರ್ ನೋಡ್ಬಿಡ್ಬೋದಲ್ಲ ಅಂತ. ಇಲ್ಲ, ಅಲ್ಲೇ ನೀವು ಗ್ರೇಟ್ ಗುರುವೆ. ಯಾಕೆ ಅಂತ ಕೇಳಿ. ಒಳ್ಳೇದಾಯ್ತು ಬಿಡಿ. ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ಯಾಕೆ? ನಾವು ತುಂಬಾ ಪ್ರೀತಿಸೋರ್ದು, ಫೋಟೋ ಯಾಕೆ ಇಟ್ಕೋಬೇಕು ಹೇಳಿ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹಾಗೆ ನೆನ್ಸ್ಕೊಂಡ್ರೆ ಸಾಕು, ಅವರೇ ಎದುರುಗಡೆ ಬಂದು ನಿಂತಂಗಿರುತ್ತೆ. ನನ್ನ ನಂಬಿ ಬ್ರದರ್, ಟ್ರೈ ಮಾಡಿ, ಇಟ್ ವರ್ಕ್ಸ್. ಖಂಡಿತ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಕತೆ ಶುರು ಮಾಡ್ಕೊಳ್ಳಿ ಬ್ರದರ್.
ಮಧ್ಯದಲ್ಲಿ ನೀವು ಪದೇ ಪದೇ ಮಾತಾಡಲ್ಲ ಅಂತಂದ್ರೆ ಕತೆ ಹೇಳ್ಬೋದು. ಕ್ಷಮಿಸ್ಬೇಕು ಗುರುವೆ, ನೀವ್ರ ಸ್ವತ್ತ ಕತೆ ಹೇಳ್ತಾ ಇರ್ತೀರಿ, ಮಧ್ಯೆ ಏನೋ ಸಣ್ಣ ಪುಟ್ಟ ಡೀಟೇಲ್ಸ್ ಬೇಕಾಗುತ್ತೆ, ಸುಮ್ಮನೆ ಹ್ಞೂ 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 ಅಂತ ಇದ್ರೆ ಮಜಾ ಬರಲ್ಲ. ಅದ್ ಬಿಟ್ರೆ ನಾನು ಮಧ್ಯ ತಲೆ ಹಾಕಲ್ಲ. ಇಟ್ಸ್ ಅ ಪ್ರಾಮಿಸ್. ಹ್ಮ್ ಹ್ಮ್ ಶುರು ಮಾಡ್ಕೊಳ್ಳಿ. ನನ್ನ ಕತೆ ಶುರು ಆಗಿದ್ದು ಒಂದು ಸೂಸೈಡ್ ಪಾಯಿಂಟ್. ಸ್ವಲ್ಪ ಹಿಂದಕ್ಕೆ ಬನ್ನಿ. ಹಲೋ, ಒಂದ್ ನಿಮಿಷ. ಅಲ್ಲ ಗುರುವೆ, ನಾನು ಕತೆ ಆರಂಭ ಕೇಳಿದ್ರೆ ಡೈರೆಕ್ಟ್ ಕ್ಲೈಮ್ಯಾಕ್ಸ್ ಕೊಟ್ಟದ್ರಲ್ಲ. ಸೂಸೈಡ್ ಪಾಯಿಂಟ್ ಯಾವಾಗ್ಲೂ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅನ್ನೋ ಹಾಗಿದ್ರೆ ನನ್ನ ಕತೆ ಕ್ಲೈಮ್ಯಾಕ್ಸ್ ಇಂದನೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಅಲ್ಲ ಗುರುವೆ, ನಾವು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾ ಇದೀವಿ. ಲವರ್ಸ್ ಪಾರ್ಕಲ್ಲಿ, ಥಿಯೇಟ್ರಲ್ಲಿ, ಹೋಟ್ಲಲ್ಲಿ, ಗಲ್ಲಿಗಳಲ್ಲಿ, ಕಲರ್ ಬಂದ ಮೇಲೆ ಇತ್ತೀಚೆಗೆ ಕಾಫಿ ಡೇನಲ್ಲಿ ಮೀಟ್ ಮಾಡೋದನ್ನೆಲ್ಲ ನೋಡ್ತಾ ಇದೀವಿ. ಫಸ್ಟ್ ಟೈಮ್ ಲವರ್ಸ್ ಸೂಯಿಸೈಡ್ ಪಾಯಿಂಟ್ ಅಲ್ಲಿ ಮೀಟ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಇನ್ನು ನನ್ನ ಕೈ ತರ್ಕೊಳಕ್ ಆಗ್ತಾ ಇಲ್ಲ ಬ್ರದರ್, ಕಂಟಿನ್ಯೂ ಮಾಡಿ ಪ್ಲೀಸ್. ನಾನ್ ಹೇಳ್ದಾಗೆ ತನುನ ನಾನು ಮೊದಲನೇ ಸಲ ನೋಡಿದ್ದು ಆ ಸೂಯಿಸೈಡ್ ಪಾಯಿಂಟ್ ಅಲ್ಲಿ. ಮೀಸೆ ಏನು ನೆಟ್ಟಿಗೆ ಬೆಳ್ದಿಲ್ಲ, ಆಗ್ಲಿ ಸೂಸೈಡ್ ಮಾಡ್ಕೊಳಕ್ ಹೊರಟಿದ್ಯಾ? ಬೆಳ್ದಿದ್ರೇನಂತೆ, ಬುದ್ಧಿ ಇಲ್ಲ ನಿನ್ಗೆ? ಯಾಕೇನಾಗ್ತಾ ಇದೀರ? ನನ್ಗೆ ಗೊತ್ತಾಯ್ತು ಅನ್ಕೋತಾ ಇದ್ಯಾ? ನನ್ಗೆಲ್ಲ ಗೊತ್ತಾಗತ್ತೆ. ಮುಖ ಮುಖ ನೋಡೆಲ್ಲ ಹೇಳ್ತೀನಿ. ನಿನ್ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್? ಹಾ, ಲೈಫ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಅಥವಾ ಲವ್ ಫೇಲ್ಯೂರ? ಲೈಫ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿದ್ರೆ ಗಂಡ್ಸ್ ತರ ಫೈಟ್ ಮಾಡೋದನ್ ಕಲಿ. ನಿನ್ ತೊಂದ್ರೆಗಳನ್ನ ಎದುರ್ಸು, ಗಂಡ್ಸಾಗ್ ಹುಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ. ಮುಸಂಜೆ ಮಾತು ಪಿಕ್ಚರ್ ನೋಡಿಲ್ಲ ನೀನು? ನೀನ್ ಎಲ್ಲಿ ನೋಡಿರ್ತೀಯ? ನೋಡಿದ್ರೆ ಇಲ್ಲಿ ಬರ್ತಾ ಇದ್ಯಾ? ಹೋಗು, ಆ ಹಾಡ್ ಕೇಳು, ಏನಾಗಲಿ ಮುಂದೆ ಸಾಗು ನೀ, ಆಗ ನಿಂಗ್ ಬುದ್ಧಿ ಬರುತ್ತೆ. ಲವ್ ಫೇಲ್ಯೂರ್ ಆಗಿದ್ರೆ ಈ ದೇಹದಾಸ್ ಗೆಟಪ್ ಎಲ್ಲ ಬಿಟ್ಟು ಲೈಫ್ ಅಲ್ಲಿ ಬದುಕೋದನ್ ಕಲಿ. ನಿಂಗೇನ್ ಅನ್ಸುತ್ತೆ, ನೀನ್ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಹುಡುಗಿ ಓಡ್ ಬರ್ತಾಳೆ ಅನ್ಕೊಂಡಿದ್ಯಾ? ಏನಿಲ್ಲ, ಅದೆಲ್ಲ ಹಳೆ ಸ್ಟೈಲು, ಸ್ಟೂಪಿಡ್ ಗುಳ್ಳು. ನಿನ್ ಲೈಫ್ ಪ್ರಾಬ್ಲಮ್ಸ್ ಅವ್ಳು ಹಂಚ್ಕೊಳಕ್ ಇಷ್ಟಪಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಸಿಗ್ತಾಳೆ. ಸಮನ್ ಬೆಟರ್, ನೀನ್ ಕಾಯ್ಬೇಕು. ಜೀವನದಲ್ಲಿ ಪ್ರೀತಿ ಒಂದೇ ಒಂದ್ಸಲ ಬರುತ್ತೆ ಅನ್ಕೊಂಡಿದ್ರೇನೆ ಇಂಥ ಡಬ್ಬಾ ಐಡಿಯಾಗಳು ಬರುತ್ತೆ ಸೂಸೈಡ್ ಮಾಡ್ಕೊಳಕ್ಕೆ. ಏನು ಕ್ಲೂ ಕೊಡ್ತಾ ಇದೀಯ ನೀನು? ಕಣ್ ಕಿತ್ತಾಕ್ಬಿಡ್ತೀನಿ. ಇಲ್ಲಿಂದ ಸೂಸೈಡ್ ಮಾಡ್ಕೊಂಡ್ರೆ ನೀನ್ ಸ್ವರ್ಗಕ್ಕೆ ಹೋಗ್ತೀನಿ ಅನ್ಕೊಂಡಿದ್ಯಾ? ಬದ್ನೆಕಾಯ್, ಇಲ್ಲೇ ಎಲ್ಲೋ ಪಾಕಿಸ್ತಾನ್ ಚೈನಾದಲ್ಲಿ ಹುಟ್ಬೇಕಾಗತ್ತೆ. ಇವನ್ ಹತ್ರ ಮಾತಾಡಕ್ ಹೋಗಿ ನಾನ್ ಏನೋ ಮಾತಾಡ್ತಾ ಇದೀನಿ, ಇವನ್ ಹತ್ರ ಇನ್ನೊಂದ್ ಸ್ವಲ್ಪ ಮಾತಾಡಿದ್ರೆ ನಾನ್ ಹುಚ್ಚಿ ಆಗೋಗ್ತೀನಿ. ಬನ್ನಿ ಹೋಗೋಣ. ಸೂಯಿಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ರಿ ಅಂತ ಗೊತ್ತಾಗ್ಲಿಲ್ಲ. ಮುಂದೇನಾಯ್ತು ಅಂತ ಅರ್ಥ ಆಯ್ತು ಬಿಡಿ. ತನು ಆಡಿದ ಮಾತು ನಿಮ್ ಮೇಲೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿ ಇಷ್ಟೇನ ಜೀವನ ಅನ್ಕೊಂಡು ನನ್ಗೆ ಇಷ್ಟೆಲ್ಲ ಇದೆ ಅಂತ ಅನ್ಸೋಕ್ ಶುರು ಆಗಿ ನಿಮ್ಗೆ ತನು ಮೇಲೆ ಲವ್ ಶುರು ಆಗಿದೆ. ನನ್ಗೆ ಗೆಸ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಬ್ರದರ್? ರೈಟ್? ಅಲ್ಲ ಅಲ್ಲ, ಮುಂದೇನಾಯ್ತು? ಬದುಕೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ. ಇಟ್ ವಿಲ್ ಸಫೋಕೇಟ್ ಯು, ಯು ವಿಲ್ ಡೈ.